ದಿನಾಂಕ 1ನೇ ಜನವರಿ 2023 ರಂದು ಪ್ರಾಪ್ತವಾಗತಕ್ಕದ್ದು. ಪರಿಷ್ಕೃತದಲ್ಲಿ 1ನೇ ಜನವರಿ 2023 ರಂದೇ ಮೊದಲ ತುಟ್ಟಿ ಭತ್ಯೆ ಪ್ರಾಪ್ತವಾಗಿರ್ಬೇಕಾಗಿರುವಂಥದ್ದು ರೂಲ್ಸ್ ಪ್ರಕಾರ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಸರ್ಕಾರಿ ನೌಕರನಿಗೆ ನೀಡಲಾಗುವ ತುಟ್ಟಿ ಭತ್ಯೆಯನ್ನ ಭಾರತ ಸರ್ಕಾರದ ತುಟ್ಟಿ ಭತ್ಯೆಯ ಸೂತ್ರಕ್ಕೆ ಅನುಸಾರವಾಗಿ ಕ್ರಮಗೊಳಿಸತಕ್ಕದ್ದಾಗಿರುತ್ತದೆ. ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನ ಕೇಂದ್ರ ಸರ್ಕಾರವು ದಿನಾಂಕ 1/1/2023 ರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ಯೆಯ ಪ್ರತಿ ಶೇಕಡ 1ಕ್ಕೆ 0.722, ಅಂದ್ರೆ ಕೇಂದ್ರ ಸರ್ಕಾರ 1% ನೀಡ್ತಾ ಇದ್ರೆ ಅದಕ್ಕೆ ರಾಜ್ಯ ಸರ್ಕಾರ 0.722 ಗುಣಾಂಶವನ್ನ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅನ್ನ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸಬೇಕು. ಆದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆಯನ್ನ ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು. ಅಂದ್ರೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಫರ್ದರ್ ನೀವು ನೋಡ್ತಾ ಹೋದ್ರೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ, ದಯವಿಟ್ಟು ಎಲ್ಲರೂ ಕೂಡ ಗಮನವಿಟ್ಟು ನೋಡಬೇಕು. 1/7/2022ಕ್ಕೆ 0 ಆಗಿರುತ್ತೆ. ಓಕೆ, ಸೊ ಏನಕಂದ್ರೆ ಅಲ್ಲಿ ಜಸ್ಟ್ 6ನೇ ವೇತನ ಆಯೋಗ ಮುಗಿದು 7ನೇ ವೇತನ ಆಯೋಗ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ಕಾಲ್ಪನಿಕವಾಗಿ ಆಗ್ತಾ ಇರುವಂತದ್ದು. ಓಕೆ, ನಮಗೆ ಸೆವೆಂತ್ ಪೇ ನ ಇಲ್ಲಿಂದ ನೀಡಲಾಗಿದೆ, ಇದು ಕಾಲ್ಪನಿಕವಾಗಿ ನೀಡಿರುವಂತ ಸೆವೆಂತ್ ಪೇ. ಫೈನ್, ಇಲ್ಲಿಂದ ಇದಕ್ಕೆ ಒಂದು ಹೊಸ ವೇತನ ಆಯೋಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನೌಕರರ ಒಂದು ತುಟ್ಟಿ ಭತ್ಯೆಯನ್ನ 0 ಮಾಡಲಾಗುತ್ತೆ, ಇದು ನಿಯಮ ಇದೆ. ಸೊ ಹಾಗಾಗಿ 1/7/2022ರಂದು ನಮ್ಮ ಒಂದು ತುಟ್ಟಿ ಭತ್ಯೆಯನ್ನ 0 ಮಾಡಲಾಯಿತು. ಅಂದ್ರೆ ಅವಾಗ ನಡೀತಾ ಇರುವಂತಹ 31% ತುಟ್ಟಿ ಭತ್ಯೆ ಏನಿದೆ ಅದನ್ನ ಬೇಸಿಕ್ ಒಂದಿಗೆ ವಿಲೀನ ಮಾಡಲಾಗಿದೆ, ಹಾಗಾಗಿ ಇಲ್ಲಿ 0 ಅಂತ ಕಾಣಿಸ್ತಾ ಇದೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಿಯಮ ಇದೆ. ಸೊ ಹಾಗಾಗಿ 1/7/2022ರಿಂದ ನೆಕ್ಸ್ಟ್ 6 ತಿಂಗಳು ಅಂದ್ರೆ 1/1/2023 ಆಗುತ್ತೆ. ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಅನುಗುಣವಾಗಿ 0.722% ರಷ್ಟು ತುಟ್ಟಿ ಭತ್ಯೆ ನೀಡಬೇಕು. ಅಂದ್ರೆ ಪರಿಷ್ಕೃತ ಮೂಲ ವೇತನದ 2.75% ಆಯಿತು. ಯಾಕಂದ್ರೆ ಸರ್ಕಾರ 3.72% ಏನೋ ನೀಡಿದೆ ಕೇಂದ್ರ ಸರ್ಕಾರ, ಅದಕ್ಕೆ ತಕ್ಕಂತೆ ನಮಗೆ 2.75% ಸಿಗ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ 1/7/2023ರಂದು ಪರಿಷ್ಕೃತ ಮೂಲ ವೇತನದ 5.5% ಆಗುತ್ತೆ. ಇನ್ನೊಂದು ತುಟ್ಟಿ ಭತ್ಯೆ ಹೆಚ್ಚಳ ಆಯಿತು, ಅವಾಗ 5.5% ಆಯಿತು. ಇದಾದ್ಮೇಲೆ ಈ ವರ್ಷ ಅಂದ್ರೆ 2024 ಪರಿಷ್ಕೃತ ಮೂಲ ವೇತನದ 8.5% ಏನಿದೆ, ಇದು ಫೈನಲ್ ಆಗಿ ಬರಬೇಕಾಗಿರುವಂತಹ ತುಟ್ಟಿ ಭತ್ಯೆ. ಈ ಒಂದು ತುಟ್ಟಿ ಭತ್ಯೆ ಸರ್ಕಾರಿ ನೌಕರರ ಪರಿಷ್ಕೃತ ವೇತನ ಏನಿದೆ, 7ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರ ಏನು ಸಂಬಳ ಜಾಸ್ತಿ ಆಗಿದೆ, ಆ ಒಂದು ಜಾಸ್ತಿ ಆಗಿರುವಂತಹ ಸಂಬಳದ ಮೇಲೆ 8.5% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಯನ್ನ ನೀಡುವಂತ ಕೆಲಸವನ್ನ ಸರ್ಕಾರ ಇಲ್ಲಿ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಎಂಬಂತೆ ರಾಜ್ಯ ಸರ್ಕಾರಿ ನೌಕರರಿಗೆ 2024ರ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳ ಕೊನೆಯಲ್ಲಿ ಸಿಗ್ತಾ ಇರುವಂತ ಒಂದು ಸಂಬಳದಲ್ಲಿ ಎಷ್ಟು ತುಟ್ಟಿ ಭತ್ಯೆ ಇರಲಿದೆ, ಎರಡು ಕ್ವೇರೀಸ್ಗಳಿತ್ತು. ಒಂದು 0% ಅಂತ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಇನ್ನೊಂದಿಷ್ಟು ಜನ 8.5% ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ದಟ್ಸ್ ರೈಟ್, 8.5% ರಾಜ್ಯ ಸರ್ಕಾರಿ ನೌಕರರ ಈ ತಿಂಗಳ ಒಂದು ಸಂಬಳದಲ್ಲಿ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ತುಟ್ಟಿ ಭತ್ಯೆ ಯಾವುದೇ ಕಾರಣಕ್ಕೂ ಕೂಡ 0 ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೂ ಕೂಡ ಅಪ್ಲೈ ಆಗುವಂಥದ್ದು, ಅಂಡ್ ರಿಟೈರ್ಡ್ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಅಪ್ಲೈ ಆಗುವಂಥದ್ದು. ಯಾರಿಗೂ ಕೂಡ ಈ ಒಂದು ತುಟ್ಟಿ ಭತ್ಯೆ ಅಥವಾ ಏನು ಈ ಭತ್ಯೆ ಏನಿದೆ ಇದು 0 ಆಗುವಂಥದ್ದಲ್ಲ, ಯಾವುದೇ ಕಾರಣಕ್ಕೂ 0 ಆಗಲ್ಲ. ಓಕೆ, ಇದು 0 ಯಾವಾಗ ಆಗ್ತಾ ಇತ್ತು, ಅವ್ರೇನಾದ್ರೂ 1/7/2022ಕ್ಕೆ ಏನಾದ್ರೂ ವೇತನ ಆಯೋಗವನ್ನ ಜಾರಿ ಮಾಡಿದ್ರೆ ಅಧಿಕೃತವಾಗಿ, ಅವಾಗ 0 ಆಗ್ತಾ ಇತ್ತು, ಇವಾಗ 0 ಆಗುವಂತದ್ದು ಅಲ್ಲ. ಆಲ್ ರೈಟ್, ಸೊ ಹಾಗಾದ್ರೆ ಫರ್ದರ್ ನೋಡೋಣ ಯಾವ ರೀತಿ ಆದಂತ ಮಾಹಿತಿ ಇದೆ. ಎಚ್ ಆರ್ ಎಲ್ಲವುಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಕೊನೆಯವರೆಗೂ ನೋಡಿ. ಮುಂದಿನ ತುಟ್ಟಿ ಭತ್ಯೆ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು, ಅಂದ್ರೆ ಇವಾಗ ನೀವು ಥಿಂಕ್ ಮಾಡ್ತಾ ಇರುವಂತದ್ದು, 1/1/2024ಕ್ಕೆ ಆಲ್ರೆಡಿ ಒಂದು ತುಟ್ಟಿ ಭತ್ಯೆ ನಮಗೆ ಸಿಕ್ಕಿದೆ, ಹಾಗಾದ್ರೆ ಜುಲೈನಲ್ಲಿ ಇನ್ನೊಂದು ತುಟ್ಟಿ ಭತ್ಯೆ ಬರಬೇಕಾಗಿತ್ತು. ಆ ಒಂದು ತುಟ್ಟಿ ಭತ್ಯೆ ಯಾವಾಗ ಬರುತ್ತೆ, ಆಗಸ್ಟ್ ನ ಒಂದು ಸಂಬಳದಲ್ಲಿ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲಿದೆ.
ಇನ್ನೂ ಕೂಡ ಅಧಿಕೃತ ಆದೇಶ ಆಗಿಲ್ಲ. ಬಟ್ ಪ್ರೊಬ್ಯಾಬ್ಲಿ ನೆಕ್ಸ್ಟ್ ಮಂತ್ ಏನಿದೆ ಅದರ ಒಂದು ಆದೇಶ ಬರುತ್ತೆ. ಅಂಡ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಎರಡೂ ಅರಿಯರ್ಸ್ ಅನ್ನ ಸೇರಿಸಿ ನೆಕ್ಸ್ಟ್ ಸೆಪ್ಟೆಂಬರ್ ಏನ್ ಬರ್ತಾ ಇದೆ ಅಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಹೆಚ್ಚಿನ ಒಂದು ತುಟ್ಟಿ ಭತ್ಯೆಯನ್ನ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಮುಂದಿನ ತುಟ್ಟಿ ಭತ್ಯೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸಿರುವ